ಸ್ನೇಹಿತರೆ, ಇವತ್ತು ನಾನು ಮಾತಾಡಬೇಕಾಗಿರೋದು ಯಾರ ಬಗ್ಗೆ ಅಂತ ನಿಮಗೆಲ್ಲರೂ ಕೂಡ ಗೊತ್ತಾಗಿದೆ, ಲಾಯರ್ ಜಗದೀಶ್ ಅವರ ಬಗ್ಗೆ. ಯಾಕೆಂದರೆ ಇವತ್ತು ಡಿಬಾಸ್ ಅಭಿಮಾನಿಗಳನ್ನು ಎಲ್ಲರೂ ಕೂಡ ಕರೆಸ್ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಧರಣಿಯನ್ನು ಮಾಡಿಸ್ತೀನಿ, ಡಿಬಾಸ್ ಅವರು ಹೊರಗಡೆ ಬರೋ ಹಾಗೆ ನಾನು ಮಾಡಿಸ್ತೀನಿ ಅಂತ ಪಣ ತೊಟ್ಟಿದ್ದರು. ಅಲ್ಲಿಗೆ ನಾನು ಕೂಡ ಹೋಗಿದ್ದೆ, ಯಾವ ರೀತಿ ಇರ್ಬೋದು ಅಂತ. ಆ್ಯಕ್ಚುಲಿ ನಾನು ಏನು ಈ ಪ್ರೋಗ್ರಾಮ್ ಏನು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು, 8:00 ಬಂದ್ಬಿಡಿ ಎಲ್ಲರೂ, ಡಿಬಾಸ್ ಅಭಿಮಾನಿಗಳು ಫ್ರೀಡಮ್ ಪಾರ್ಕ್ ಹತ್ರ ಅಂತ ಅವರು ಆ್ಯಕ್ಚುಲಿ ಒಂದು ವಿಡಿಯೋದಲ್ಲಿ ಕರೆ ಕೊಟ್ಟಿದ್ದರು. ನಾನು ಹೆಂಗಿದ್ರೆ ಸ್ಟಾರ್ಟ್ ಆಗೋದು ಅಂತ 11 ಗಂಟೆಗೆ ಹೋದೆ. ಅಲ್ಲಿಗೆ ಹೋದರೆ ಏನಪ್ಪ ಅಂತಂದರೆ ಪೊಲೀಸು ಒಂದು 3-4 ವ್ಯಾನ್ಗಳು ನಿಂತಿದ್ರು, ಪೊಲೀಸ್ನವರು ಆ ಮಟ್ಟಿಗೆ ಇದ್ದರು, ಮತ್ತು ರೋಡಲ್ಲಿ ಎಲ್ಲರೂ ಕೂಡ ನಿಂತಿದ್ದರು. ನಮಗೆ ಡಿಬಾಸ್ ಅಭಿಮಾನಿಗಳು ಪೊಲೀಸ್ನವರೇನೋ ಅಂತ ಅನಿಸ್ಬಿಡ್ತು, ಯಾಕೆಂದರೆ ಡಿಬಾಸ್ ಅಭಿಮಾನಿಗಳೇ ಇರಲಿಲ್ಲ ಅಲ್ಲಿ. ನಾವು ಹೋದ್ಮೇಲೆ ಮೀಡಿಯಾದವ್ರು ನಿಂತಿದ್ರು. ಮೀಡಿಯಾದವರು ಯಾರು ಗುರು? ಟಿ ವಿಯವರು ಒಬ್ಬರೂ ಬಂದಿರಲಿಲ್ಲ ಗುರು, ಬಂದಿದ್ದವರೆಲ್ಲ ಸೋಷಿಯಲ್ ಮೀಡಿಯಾಗಳವರೇ, ಅಲ್ಲ ಯೂಟ್ಯೂಬರ್ಸು, ಫೇಸ್ಬುಕ್ಕು ಈ ರೀತಿ ಇರ್ತಕ್ಕಂಥವರೇ ಬಂದಿದ್ದಂಥವ್ರು. ಸುಮಾರು ಒಂದು 20-25 ಚಾನಲ್ ಅವರು ಬಂದಿದ್ದರು, ಯೂಟ್ಯೂಬರ್ಸು. ಮಾತಾಡೋಕ್ಕೆ ಒಬ್ಬ ಮಹಿಳೆ ಮತ್ತು ಇನ್ನೊಬ್ಬ ವಿಷ್ಣುವರ್ಧನ್ ಅವರ ಸಂಘದ ಅಧ್ಯಕ್ಷ ಅಂದ್ಬಿಟ್ಟು ಒಬ್ಬರು ಹೇಳ್ಕೊಂಡು ಅಲ್ಲಿ ನಿಂತಿದ್ರು. ನಾವು ಹೋಗಿ ಆ್ಯಕ್ಚುಲಿ ನಮ್ಮ ಸ್ನೇಹಿತರೊಬ್ಬರು ಮಾತಾಡ್ತೀರ ಅಂತ ಕೇಳಿದಾಗ ಮಹಿಳೆ ಇದ್ದವಳು, ನಾನು ದೊಡ್ಡ ದೊಡ್ಡ ಚಾನಲ್ ಮಾತಾಡ್ತೀನಿ ಅಂತ ಅಂದು, ನಮ್ಮವು ದೊಡ್ಡ ವೇಕಂಬವ ಅಂತ ಕರ್ಕೊಂಡು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಯಾಕೆ ಲಾಯರ್ ಜಗದೀಶ್ ಅವರು 8:00 ಬರ್ತೀನಿ ಅಂದವರು 11:30 ಆಗ್ತಾಯಿದೆ, ಯಾಕೆ ಬಂದಿಲ್ಲ ಮೇಡಮ್ ಅಂತ ಕೇಳಿದ್ಕೆ, ಆ್ಯಕ್ಚುಲಿ ಅವ್ರು ಹೇಳಿದ್ದು, ಇಲ್ಲ ಅವ್ರು ಹೇಳಿದ ಮೇಲೆ ಬಂದೇ ಬರ್ತಾರೆ ಆನ್ ದ ವೇ ಅಂತ ಹೇಳಿದ್ರು. ನೀವ್ಯಾರು ಅಂತ ಕೇಳಿದ್ಕೆ, ನಾವು ಜಗದೀಶ್ ಅವರು ಕಳಿಸಿರ್ತಕ್ಕಂಥವ್ರು ಮಹಿಳೆ ಅಂತ ಹೇಳಿದ್ರು. ಆಮೇಲೆ ಅವರು ದರ್ಶನ್ ಅವರು ಒಳ್ಳೆಯವರು, ಅವರೇನು ತಪ್ಪು ಮಾಡಿಲ್ಲ, ಎಲ್ಲ ಮುನಿರತ್ನ ಆಗಿ ಹೀಗೆ ಅಂತ ಅವರು ಎಲ್ಲ ಹೇಳ್ತಾ ಇದ್ರು. ಅದೇ ತಕ್ಷಣಕ್ಕೆ ನಮ್ಮ ಲಾಯರ್ ಜಗದೀಶ್ ಅವರು ಬೈಕಲ್ಲಿ ಬರ್ತಾರೆ, ಕೈಗೆ ಗ್ಲೌಸ್ಗಳನ್ನು ಹಾಕ್ಕೊಂಡು ಬಂದು, ಏನು ಓ ಏನಪ್ಪ ಡಿಬಾಸ್ ಅಭಿಮಾನಿಗಳೇ ಇಲ್ಲ, ಎಲ್ಲ ಮೀಡಿಯಾದವರೇ ಜಯಿಸ್ತಿದ್ದೀರಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಮೀಡಿಯಾದವ್ರು ನಾವು ಕ್ವಶನ್ಗಳನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ನೀವು ಡಿಬಾಸ್ ಅಭಿಮಾನಿಗಳನ್ನು ಏನು ಬನ್ನಿ ಅಂತ ಕರೆ ಕೊಟ್ಟಿದ್ರಿ, ಒಬ್ಬರು ಬಂದಿಲ್ಲ, ಕಾರಣ ಯಾಕೆ ಏನು ಅಂತಂದಾಗ ಉತ್ತರನೂ ಅವರೇ ಹೇಳ್ಬಿಡ್ತಾರೆ. ಏನು ಅಂತಂದರೆ, ಡಿಬಾಸ್ ಅಭಿಮಾನಿಗಳು ನನ್ನನ್ನು ಬೆಳೆದು ಬಿಡ್ತೇನೆ ಅಂದ್ಬಿಟ್ಟು ಯಾರೂ ಬಂದಿಲ್ಲ, ಹಾಗೆ ಹೀಗೆ ಆ ರೀತಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸುಮಾರು ಒಂದು ಅದೇ 20-25 ನಮ್ಮ ಯೂಟ್ಯೂಬರ್ಸ್ಗಳಿಗೆ ಅವರು ಮಾತಾಡಿ ಆನಂತರ ಹೊರಡುವಂಥ ಕೆಲಸವನ್ನು ಮಾಡ್ತಾರೆ, ಹೊರಟೋಗ್ತಾರೆ ಬಿಡಿ, 1 ಅವರ್ 1.5 ಅವರ್ ಇರ್ತಾರೆ ಅಷ್ಟೇ, ಆಮೇಲೆ ಹೊರಟೋಗ್ತಾರೆ. ವಿಚಿತ್ರ ಅಂದರೆ ಪೊಲೀಸ್ನವರು ಮಾತ್ರ ಹಾಗೆ ಕಾವಲು ಒಂದು 6 ಗಂಟೆವರೆಗೂ ಕಾಯ್ದು ಯಾರು ಡಿಬಾಸ್ ಅಭಿಮಾನಿಗಳು ಬಂದಿಲ್ಲ ಅಂತ ಹೊರಟೋಗ್ತಾರೆ. ಎಸ್, ಈ ಒಂದು ಕಾರ್ಯಕ್ರಮ, ಈ ಒಂದು ಧರಣಿ ಫೇಲ್ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಡಿಬಾಸ್ ಅಭಿಮಾನಿಗಳು ಎಲ್ಲ ಗ್ರೂಪ್ಗಳಲ್ಲೂ, ಡಿಬಾಸ್ ಗ್ರೂಪ್ಗಳು ಏನಿದ್ದು, ಡಿಬಾಸ್ ಅಭಿಮಾನಿಗಳ ಗ್ರೂಪಲ್ಲೆಲ್ಲ ಚರ್ಚೆಯನ್ನು ಮಾಡಿಕೊಂಡಿದ್ರು. ಯಾವುದೇ ಕಾರಣಕ್ಕೂ ಲಾಯರ್ ಜಗದೀಶ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಯಾರೂ ಹೋಗಬೇಡಿ, ಯಾಕೆಂತಂದರೆ ಆತ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ತನ್ನ ಬೇಡಿಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಂತ ಫಾರ್ವರ್ಡ್ ಮಾಡಿ ಅಲ್ಲೆಲ್ಲ ಚರ್ಚೆ ಮಾಡಿ ಡಿಬಾಸ್ ಅಭಿಮಾನಿಗಳು ಯಾರೂ ಕೂಡ ಬಂದಿರಲಿಲ್ಲ. ಹಂಗೂ ಒಂದು 2-3 ಜನ ಬಂದಿದ್ದರು ನನ್ನ ಪ್ರಕಾರ ಅಲ್ಲಿ ನೋಡಿದಾಗ, ಡಿಬಾಸ್ ಅಭಿಮಾನಿಗಳು ಫ್ರೀಡಮ್ ಪಾರ್ಕ್ ಹತ್ರ. ಎಸ್, ಇದು ಒಂದು ಕಾರಣ. ಪಾಸ್ ಆಗಬೇಕಾಗಿದ್ರೆ ಏನು ಮಾಡಬೇಕಾಗಿತ್ತು? ಇದೇ ಮಾತನ್ನು ಏನು ಲಾಯರ್ ಜಗದೀಶ್ ಅವರು ಹೇಳಿದ್ರು, ಅದನ್ನು ನಮ್ಮ ದರ್ಶನ್ ಅವರ ಹೆಂಡತಿ ಏನಿದ್ದಾರೆ ವಿಜಯಲಕ್ಷ್ಮಿಯವರು, ಅವರ ಒಂದು ಕೈಯಲ್ಲಿ ಹೇಳಿಸಿದರೆ ಡಿಬಾಸ್ ಅಭಿಮಾನಿಗಳು ದಂಡೋಪಾಧಿಯಾಗಿ ಎಲ್ಲರೂ ಬರ್ತಿದ್ರು. ಡಿಬಾಸ್ ಅಭಿಮಾನಿಗಳು ಅವ್ರನ್ನ ಯಾರು ಯಾವ ಪೊಲೀಸ್ನವರು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ, ಆ ಮಟ್ಟಿಗೆ ಡಿಬಾಸ್ ಅಭಿಮಾನಿಗಳು ಅಲ್ಲಿಗೆ ಬರೋರು, ಗ್ಯಾರಂಟಿ. ಎಸ್, ಇದು ಫೇಲ್ ಆಗೋಕ್ಕೆ ಕಾರಣ. ಎಸ್, ಇಲ್ಲಿ ಇದು ಈ ಡಿಬಾಸ್ ಅಭಿಮಾನಿಗಳು ಅಂದ್ಕೊಂಡ್ರು ಇಲ್ಲಿ ಫೇಲ್ ಆಗೋದಕ್ಕೆ ಕಾರಣವನ್ನು ಹೇಳಿದೆ. ಎಸ್, ಇಲ್ಲಿ ಮೇಯ್ನ್ ಪಾಯಿಂಟ್ ಏನಪ್ಪ ಅಂತಂದರೆ, ಯಾಕೆ ಈ ಜಗದೀಶ್ ಅವರು ಈ ಒಂದು ಕರೆಯನ್ನು ಕೊಟ್ಟರು, ಏನಕ್ಕೋಸ್ಕರ? ಇಲ್ಲಿ ಒಂದು ನಿಜವಾದ ಒಂದು ಟ್ವಿಸ್ಟ್ ಇದೆ. ಅದೇನಪ್ಪ ಅಂತಂದರೆ, ಇಲ್ಲಿ ಆ್ಯಕ್ಚುಲಿ ಜಗದೀಶ್ ಅವರು ಇದ್ದಾರಲ್ವಾ, ಇವರು ಸ್ವತಃ ಬಂದಿಲ್ಲ, ಇದಕ್ಕೆ ಬೇರೆಯವರ ಒಂದು ಪ್ರೇರೇಪಣೆ ಇದೆ ಅನ್ನೋದು ನಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಅದೇನಪ್ಪ ಅಂತಂದರೆ, ಮುನಿರತ್ನ ಅವರು ಏನು BJP ಮುನಿರತ್ನ ಅವರು ಇದ್ದಾರೋ, ಅವರನ್ನು ಸಂಪೂರ್ಣವಾಗಿ ಅವರ ಒಂದು ಕ್ಷೇತ್ರದಲ್ಲಿ ನೆಲ ಕಚ್ಚಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇರೆ ಪಾರ್ಟಿಯವರು ಇವರನ್ನು ಇಲ್ಲಿಗೆ ಕಳಿಸಿದ್ದಾರೆ ಅನ್ನುವಂಥ ಗುಸುಗುಸು ಕೂಡ ಅದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇದ್ರೂ ಇರ್ಬೋದು, ಯಾರು ಗೊತ್ತು ಗುರು, ಯಾವ ಯಾವ ಹುತ್ತದಲ್ಲಿ ಯಾವ ಯಾವ ಹಾವಿದೆ.
ಇದು ನಿಜವಾದ ಒಂದು ಸತ್ಯ. ಆದರೆ ದರ್ಶನ್ ಅವರನ್ನ ಬಿಡಿಸ್ಕೊಂಡು ಬಂದ್ಬಿಡ್ತಾರ, ಮುನ್ರತ್ ಅವರನ್ನ ಜೈಲಿಗೆ ಕಳಿಸ್ಬಿಟ್ಟು ಅಂತ ನೀವು ಕೇಳೋದೇ ಆದರೆ, ನಿಜವಾಗ್ಲೂ ದರ್ಶನ್ ಅವರು ಇಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಹೊರಗಡೆ ಬಂದೇ ಬರ್ತಾರೆ, ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಎಲ್ಲ ಇದೇ ಒಂದು ಕಾರಣಕ್ಕೆ ದರ್ಶನ್ ಅವರನ್ನು ಹೊರಗಡೆ ಕಳಿಸ್ಬಿಟ್ಟು ಇವ್ರನ್ನ ತಳ್ಬಿಡ್ತಾರ, ಏನೋ ಒಂದು ನಡೀತಾ ಇದೆಯಾ ನೀವು ಕೇಳ್ಬೋದು. ಅದೆಲ್ಲದಕ್ಕೂ ಕೂಡ ನಾನು ಕೂಡ ಇವಾಗ ಏನು ಕೂಡ ಹೇಳೋಕ್ಕಾಗಲ್ಲ. ಮುಂದೆ ನೀವೇ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಡ್ರಾಮಾವನ್ನು ನೋಡ್ತೀರಾ, ನೀವೇ ಉತ್ತರವನ್ನು ಕೂಡ ಹೇಳ್ತೀರಾ ಅಂತ ನಾನು ಈ ಒಂದು ಕ್ಷಣದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಎಸ್, ಇದೆಲ್ಲವನ್ನು ಕೂಡ ನೋಡಿ ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.